ಕೆ ಆರ್ ನಗರ ಕಿಡ್ನ್ಯಾಪ್ ನಲ್ಲಿ ಫೈನಲಿ ಎಚ್ ಡಿ ರೇವಣ್ಣ ಈಗ ಜಾಮೀನು ಸಿಕ್ಕಿದೆ ಆದರೆ ಇನ್ನು ಜೈಲಿನಿಂದ ಆಚೆ ಬರೋಕೆ ಇವತ್ತು ಆಗೋದಿಲ್ಲ ಕೆಆರ್ ನಗರ ಕಿಡ್ನ್ಯಾಪ್ ಕೇಸಲ್ಲಿ ರೇವಣ್ಣ ಅವರಿಗೆ ನಿರ್ಬಂಧ ಹೇಳಿದ್ದಾರೆ ಜಾಮೀನು ಕೊಟ್ಟರು ಕೂಡ ಕೆಲವು ಷರತ್ತನ್ನ ಈಗ ಕೋರ್ಟ್ ವಿಧಿಸಿದೆ ಆ ಷರತ್ತುಗಳೇನು ಅನ್ನುವಂಥದ್ದು ನೋಡೋಣ ಯಾವುದೇ ಕಾರಣಕ್ಕೂ ಕೂಡ ಕೆ ಆರ್ ನಗರ ಪ್ರವೇಶಿಸುವಂತಿಲ್ಲ ಪ್ರಕರಣ ಇತ್ಯರ್ಥ ಆಗುವವರೆಗೆ ಕೆಆರ್ ನಗರಕ್ಕೆ ಹೋಗಬಾರದು ಸೊ ಇದು ಷರತ್ತು ಸೂಚನೆಯನ್ನ ಕೊಟ್ಟಿದ್ದಾರೆ ಕೆಲವು ಪ್ರಕರಣಗಳಲ್ಲಿ ಈ ರೀತಿಯಾಗಿ ಇರುತ್ತೆ ಅವ್ರಿಗೆ ಆ ಪ್ರದೇಶಕ್ಕೆ ಹೋಗೋ ಹಾಗಿಲ್ಲ ಅಂತ ಹೇಳಿ ಸೊ ಈಗ ಇನ್ನೊಂದು ಕಡೆಗೆ ಜೆ ಡಿ ನ ಕಾರ್ಯಕರ್ತರು ಸಂಭ್ರಮವನ್ನ ಮಾಡ್ತಾ ಇದ್ದಾರೆ ಪಟಾಕಿ ಸಿಡಿಸಿ ಎಲ್ಲವೂ ಕೂಡ ಈಗ ಈ ರೀತಿಯಾಗಿ ಸಂಭ್ರಮಗಳ ಬಗ್ಗೆ ಹಲವು ಕಡೆಗಳಲ್ಲಿ ಆಕ್ಷೇಪಗಳಿರುತ್ತೆ ಹಲವು ಕಡೆಗಳಲ್ಲಿ ವಿರೋಧಗಳು ಕೂಡ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ಅರವಿಂದ್ ಕೇಜ್ರಿವಾಲ್ಗೆ ಕೂಡ ಜಾಮೀನು ಸಿಕ್ಕಾಗ ಅವರು ಆಮ್ ಆದ್ಮಿ ಪಾರ್ಟಿ ಪಟಾಕಿ ಹೊಡೆದ್ರು ಈ ಕಡೆಗೆ ಇಲ್ಲೂ ಹೀಗೆ ಪಟಾಕಿ ಗೊತ್ತಿಲ್ಲ ಅವರವರ ಸಂಭ್ರಮ ಅವರವರಿಗೆ ಈಗ ಸಂಭ್ರಮ ಆಚರಣೆ ಮಾಡ್ತಾ ಇದ್ದ ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮುರಳಿ ಈಗ ಏನೆಲ್ಲ ಪ್ರಮುಖವಾಗಿ ಷರತ್ತುಗಳನ್ನ ಹಾಕಲಾಗಿದೆ ಒಂದು ಕೆ ಆರ್ ನಗರಕ್ಕೆ ಅವರು ಹೋಗೋ ಹಾಗಿಲ್ಲ ಅಂತ ಹೇಳಿ ಬಟ್ ಇವತ್ತಂತೂ ಅವ್ರು ಆಚೆ ಅಂತೂ ಬರಕ್ ಆಗೋದಿಲ್ಲ ಕಾರಣ ಟೈಮ್ ಆಗಿ ಹೋಗಿರೋದ್ರಿಂದ ಪ್ರಮುಖವಾಗಿರುವಂತ ಷರತ್ತುಗಳೇನು ಇವರ ಕೇಸ್ನಲ್ಲಿ ಈಗ ಮುರಳಿ ಖಂಡಿತ ಆರುಣ್ಣ ಯಾಕಂದ್ರೆ ಎರಡೂ ಕಡೆಯಿಂದ ಕೂಡ ವಾದ ಪ್ರತಿವಾದವನ್ನು ಸರಿಸುಮಾರು ಹತ್ತು ಗಂಟೆಗಳ ಕಾಲ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆಲಿಸ್ತು ಆಲಿಸ್ತಾ ಸಂದರ್ಭದಲ್ಲಿ ಎಸ್ ಐ ಟಿ ಪರ ವಕೀಲರು ಕೂಡ ಒಂದಷ್ಟು ಆಕ್ಷೇಪವನ್ನು ಎತ್ತಿದ್ರು ಜಾಮೀನನ್ನು ಮಂಜೂರು ಮಾಡಬಾರ್ದು ಜೊತೆಗೆ ಜಾಮೀನನ್ನು ಮಂಜೂರು ಮಾಡಿದ್ರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂಥದ್ದು ಮತ್ತು ಇಡೀ ಪ್ರಕರಣವನ್ನು ನಾಶ ಮಾಡುವಂಥ ಪ್ರಯತ್ನಗಳಾಗ್ತವೆ ಜೊತೆಗೆ ಸಾಕಷ್ಟು ದೊಡ್ಡ ಮಟ್ಟದ ಪ್ರಭಾವಿ ಅನ್ನೋದ್ರ ಬಗ್ಗೆಯೂ ಕೂಡ ಆಕ್ಷೇಪನ ಎತ್ತಿದ್ರು ಅದೇ ರೀತಿಯಲ್ಲಿ ರೇವಣ್ಣ ಪರ ವಕೀಲರು ಕೂಡ ಸಾಕಷ್ಟು ವಾದವನ್ನು ಮಂಡನೆ ಮಾಡ್ತಾರೆ ಜೊತೆಗೆ ಇದರಲ್ಲಿ ಕಿಡ್ನಾಪೇ ಆಗಿಲ್ಲ ಕಿಡ್ನಾಪ್ ಆಗಿರೋ ವಿಚಾರಗಳೇ ಇಲ್ಲ ಇದರಲ್ಲಿ ಕಿಡ್ನಾಪ್ ಅಂಶಗಳೇ ಇಲ್ಲ ಅನ್ನೋದ್ರ ಬಗ್ಗೆ ಕೋರ್ಟ್ಗೆ ಮನವರಿಕೆ ಮಾಡ್ಕೊಂಡು ಒಂದಷ್ಟು ಪ್ರಯತ್ನಗಳನ್ನು ಮಾಡಿದ್ರು ಜೊತೆಗೆ ನನ್ನ ಬಂದಂತ ಸಂತ್ರಸ್ತಿಯ ವಿಡಿಯೋ ಹೇಳಿಕೆಗಳಿತ್ತು ಆ ವಿಡಿಯೋ ಹೇಳಿಕೆಗಳು ಮತ್ತೆ ಬೇರೆ ಬೇರೆ ವಿಚಾರಗಳನ್ನೆಲ್ಲ ಕೂಡ ಅಂದ್ರೆ ತ್ರೀ ಸಿಕ್ಸ್ಟಿ ಫೋರ್ ಎ ಯಾವ ರೀತಿಯಲ್ಲಿ ಸ್ಟ್ಯಾಂಡ್ ಆಗುತ್ತೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಮ್ಯಾಂಡ್ ಅಂತ ವಿಚಾರ ಇರಬಹುದು ಜೊತೆಗೆ ಹಣಕ್ಕಾಗಿ ಬಲವಂತ ಮಾಡುವಂಥದ್ದು ಜೊತೆಗೆ ಹಲ್ಲೆ ಮಾಡುವಂಥದ್ದು ಮತ್ತು ಮಾರಣಾಂತಿಕವಾಗಿ ಹಲ್ಲೆ ಮಾಡುವಂಥದ್ದು ಈ ವಿಚಾರಗಳನ್ನೆಲ್ಲ ಕೂಡ ಸರಿಸುಮಾರು ವಾದ ಪ್ರತಿವಾದ ಎರಡೂ ಕೂಡ ಸರಿಸುಮಾರು ಹತ್ತು ಗಂಟೆಗಳ ಕಾಲ ಕೋರ್ಟ್ನಲ್ಲಿ ಆಲಿಸಲಾಯಿತು ಬಳಿಕ ಈಗ ಜಾಮೀನನ್ನು ಮಂಜೂರನ್ನ ಮಾಡಿರುವಂಥದ್ದು ಷರತ್ತುಬದ್ಧ ಜಾಮೀನು ಈಗಷ್ಟೇ ಮಂಜೂರಾಗಿದೆ ಅದರಲ್ಲಿ ಐದು ಲಕ್ಷ ಬಾಂಡ್ ಮತ್ತು ಇಬ್ಬರು ಶ್ಯೂರಿಟಿ ಮತ್ತು ಪ್ರಕರಣ ಇತ್ಯರ್ಥ ಇತ್ಯರ್ಥ ಆಗೋ ತನಕ ಕೂಡ ಕೆ ಆರ್ ನಗರವನ್ನ ಪ್ರವೇಶ ಮಾಡಬಾರ್ದು ಅಂತೇಳಿ ಶರತ್ತಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಯಾಕೆಂದ್ರೆ ಸಂತ್ರಸ್ತೆಯ ಊರು ಕೆಆರ್ ನಗರ ತಾಲೂಕು ಆಗಿರೋ ಹಿನ್ನೆಲೆಯಲ್ಲಿ ಅಲ್ಲಿಗೆ ಪ್ರವೇಶವನ್ನ ಮಾಡಬಾರ್ದು ಜೊತೆಗೆ ಸಾಕ್ಷಿಗಳ ಮೇಲೆ ಪ್ರಭಾವ ಇರ್ಬೋದು ಜೊತೆಗೆ ಎಸ್ ಐ ಟಿ ಅವರು ತನಿಖೆಗೆ ಕರೆದಾಗ ಅದಕ್ಕೆ ಸಹಕಾರ ಕೊಡಬೇಕು ಜೊತೆಗೆ ಯಾವುದೇ ರೀತಿ ಸಾಕ್ಷಿಗಳನ್ನ ಸಾಕ್ಷಿಗಳ ಮೇಲೆ ಪ್ರಭಾವ ನಾಶ ಈ ರೀತಿಯಲ್ಲಿ ಅಂತೇಳಿ ಈಗ ಇವತ್ತು ವಿಧಿಸಿರುವಂತಹ ಷರತ್ತುಗಳ ಪೂರೈಕೆ ಮಾಡಲಿಕ್ಕೆ ಸ್ವಲ್ಪ ತಡ ಆಗುವಂಥ ಸಾಧ್ಯತೆಗಳಿದವೆ ಆ ಷರತ್ತುಗಳು ಪೂರೈಕೆ ಆಗಲಿಲ್ಲ ಅಂದ್ರೆ ಈಗಾಗಲೇ ಸರಿಸುಮಾರು ಏಳು ಗಂಟೆ ಸಂದರ್ಭ ಆಸೋಪಾಸೋ ಏಳು ಗಂಟೆ ಆಗ್ತಾ ಇದೆ ಇವತ್ತು ಪರಪ್ ನಗರದಲ್ಲಿ ಆ ಬಿಡುಗಡೆ ಭಾಗ್ಯ ಸಿಕ್ಕಂಥದ್ದು ತೀರಾ ಕಡಿಮೆ ಯಾಕೆಂದರೆ ನಾಳೆ ಮಠಮಠ ಮಂಗಳವಾರ ಮಧ್ಯಾಹ್ನ ಅಂದರೆ ಸರಿಸುಮಾರು ಹತ್ತುವರೆ ಹನ್ನೊಂದು ಗಂಟೆ ಆಸುಪಾಸಿನಲ್ಲಿ ರೇವಣ್ಣ ಅವರ ಬಿಡುಗಡೆ ಆಗುವಂಥ ಸಾಧ್ಯತೆಗಳಿವೆ ಏನಾದರೂ ಇವತ್ತು ಷರತ್ತುಗಳು ಇಲ್ಲಿ ಪೂರೈಕೆ ಆದ್ರೆ ನಾಳೆ ಬೆಳಗ್ಗೆ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಕಸ್ಮಾತ್ ಷರತ್ತು ಇಲ್ಲಿ ಪೂರೈಕೆ ಆಗಲಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಕೋರ್ಟ್ನಲ್ಲಿ ಷರತ್ತುಗಳನ್ನು ಪೂರೈಕೆ ಮಾಡಬೇಕು ಅದಾದ ನಂತರ ಸಂಜೆ ಬಳಿಕ ಅವರ ಬಿಡುಗಡೆ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು ಅರುಣ್ ಓಕೆ ಮುರುಳೀಧರ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು